हेलो नमस्कार वेलकम बैक टू माय यूट्यूब चैनल नान तोटक होदागा मावीनकाई कानिस्तु आगे तगोंड बंदे स्वल्प पुटाणी मावीनकाई कूड़ा सिक्किदे इदना एन माडोदु एन रेसिपी माडोदु अंत योचने माड्तिद्दे ऑलरेडी ऊट टाइम आगिरोद्रिंद आदष्टु बेग प्रिपेर माडबेकु तुंबा टाइम तगोळ्ळुवंत रेसिपी बेड अंत थिंक माडबेकाद्रे नंगे गोज्जु माडोण अंत अनिस्तु तुंबा बेग आगोगुत्ते ओंदु 5 निमिषद ओळगडेने आग्तिदे सो गोज्जु माडोण अंत होरटिदेने इवाग इदन्न इदक्के हाकोंडु गोज्जु माड्कोळ्ता इदने बेयिसदेनिल्ल जस्ट हागे गोज्जु माड्कोळ्ळोण अंत इष्टु मावीनकायि मत्ते पुटाणि मेणसु गांधारी मेणसु हाकिदेने इन्नीग मसाले रेडी माड्कोळ्ळबेकु मसालेगे नानु ಸ್ವಲ್ಪ ಜೀರಿಗೆ ತಗೊಳ್ತಾ ಇದ್ದಾನೆ ಎಷ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಪೇಸ್ಟಿಂಗ್ ತಗೊಂಡಿದ್ದಾನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ಹುಳಿ ಎಲ್ಲ ಇರಬೇಕಾದ್ರೆ ಸ್ವಲ್ಪ ಸ್ವೀಟ್ ಇದ್ರೆ ಕೂಡ ಚೆನ್ನಾಗಿರ್ತದಲ್ಲ ಸ್ವಲ್ಪ ಅದ್ರು ಸ್ವೀಟ್ ಇರಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ತುಂಬಾ ಸ್ವೀಟ್ ಕೂಡ ಆಗಬಾರದು ಕಡಿಮೆ ಸ್ವೀಟ್ ಕೂಡ ಆಗಬಾರದು ಮೀಡಿಯಂ ಆಗಿ ಎಲ್ಲಾ ಟೇಸ್ಟ್ ಗಳು ಕೂಡ ಮಿಕ್ಸ್ ಆದಾಗ್ಲೇ ಒಂದು ಅಡಿಗೆ ಅಂತ ಹೇಳೋದು ಚೆನ್ನಾಗಿ ಟೇಸ್ಟ್ ಬರದು ರುಚಿಕರವಾಗೋದು ಸೋ ಇದನ್ನೆಲ್ಲ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ತರ ಕುಟ್ಕೊಳ್ಳಬೇಕು ಕುಟ್ಟಬೇಕಾದ್ರೆ ಪರಿಮಳ ಅಂತ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಇದಕ್ಕೆ ಬೇಕಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬಹುದು ಕೆಲವೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಈ ತರ ಗೊಜ್ಜು ಮಾಡ್ತಾರೆ ಆದ್ರೆ ನನಗೆ ಇಲ್ಲಿ ಮಾವಿನಕಾಯಿ ಸ್ಮೆಲ್ ಮಾವಿನಕಾಯಿ ಫ್ಲೇವರ್ ಬೇಕಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕಲಿಲ್ಲ ಹಾಗೆ ಇದು ಜೀರ್ಣಕ್ಕೆಲ್ಲ ತುಂಬಾ ಒಳ್ಳೇದು ಯಾಕಂದ್ರೆ ಜೀರಿಗೆ ಮಾವಿನಕಾಯಿ ಪೆಪ್ಪರ್ ಇಂಗು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಇನ್ನ ತುಂಬಾ ನೈಸ್ ಪೇಸ್ಟ್ ಮಾಡಬಾರದು ಸ್ವಲ್ಪ ಪುಡಿ ಪುಡಿ ಆಗಿದ್ರೇನೆ ಚೆನ್ನಾಗಿರುತ್ತೆ ನೋಡಿ ಈ ತರ ಆಗಿದೆ ತುಂಬಾ ನೈಸ್ ಪೇಸ್ಟ್ ಏನು ಮಾಡಲಿಲ್ಲ ಈ ತರ ಮಾಡ್ಕೊಂಡಿದ್ದೇನೆ ಈಗ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತು ಇದನ್ನ ಊಟದ ಜೊತೆ ಅನ್ನ ತುಪ್ಪ ಈ ಗೊಜ್ಜು ಹಾಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೊಂದು ಮೆಣಸು ಹಾಕೊಂಡು ತಿಂದ್ರೆ ಉಷ್ಣ ಆಗಲ್ವಾ ಖಾರ ಅಲ್ವಾ ಅಂತ ಹೇಳಬಹುದು ಬಟ್ ಇದು ಗಾಂಧಾರಿ ಮೆಣಸು ಅಲ್ವಾ ಉಷ್ಣ ಏನು ಆಗಲ್ಲ ಇದು ಅನ್ನ ತುಪ್ಪ ಜೊತೆನೂ ಚೆನ್ನಾಗಿರುತ್ತೆ ಹಾಗೆ ಗಂಜಿ ಊಟ ಮಾಡ್ತಿದ್ರೆ ಅಥವಾ ಮೊಸರು ಅನ್ನ ಅಥವಾ ದೋಸೆ ಈ ತರ ಯಾವುದೇ ಫುಡ್ ಜೊತೆ ಕೂಡ ಈ ಗೊಜ್ಜು ಚೆನ್ನಾಗಿ ಅನಿಸುತ್ತದೆ ಟೇಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ